ಶಾಂತಿ ಮುರುಳಿಯ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ತಾವು ಮಕ್ಕಳನ್ನು ಕುಂಬಿ ಪಾಕ ನರಕದಿಂದ ಹೊರತೆಗೆಯಲು ಇದಕ್ಕಾಗಿಯೇ ತಾವು ಮಕ್ಕಳು ತಂದೆಗೆ ನಿಮಂತ್ರಣ ಕೊಟ್ಟಿದ್ದೀರಾ ಪ್ರಶ್ನೆ ತಾವು ಮಕ್ಕಳು ಬಹಳ ದೊಡ್ಡವರೆಗಿಂತ ದೊಡ್ಡ ಕುಶಲಕರ್ಮಿಗಳಾಗಿದ್ದೀರಾ ಹೇಗೆ ತಮ್ಮ ಕುಶಲ ಕರ್ಮ ಯಾವುದಾಗಿದೆ ಉತ್ತರ ಪ್ರತಿಯೊಬ್ಬ ಮಗು ಇಂತಹ ಕುಶಲ ಕರ್ಮವನ್ನು ಮಾಡುತ್ತಿದ್ದೀರಾ ಪೂರ್ತಿ ಪ್ರಪಂಚವೇ ಹೊಸದಾಗುವುದು ಅದಕ್ಕಾಗಿ ನಾವು ಯಾವುದೇ ಇಟ್ಟಿಗೆ ಅಥವಾ ಮರಳು ಅದೇನನ್ನೂ ತೆಗೆದುಕೊಳ್ಳುವುದಿಲ್ಲ ಆದರೆ ನೆನಪಿನ ಯಾತ್ರೆಯಿಂದ ಹೊಸ ಪ್ರಪಂಚವನ್ನು ನಿರ್ಮಾಣ ಮಾಡುತ್ತೇವೆ ನಮಗೆ ಖುಷಿ ಇದೆ ನಾವು ಹೊಸ ಪ್ರಪಂಚದ ಕುಶಲ ಕರ್ಮವನ್ನು ಮಾಡುತ್ತಿದ್ದೇವೆ ನಾವೇ ಪುನಃ ಅಂತಹ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳ ಪ್ರತಿ ಆತ್ಮೀಕ ತಂದೆ ತಿಳಿಸುತ್ತಾರೆ ತಾವು ಯಾವಾಗ ತಮ್ಮ ತಮ್ಮ ಹಳ್ಳಿಯಿಂದ ಹೊರಬರುತ್ತೀರಾ ಆಗ ಇದೇ ಬುದ್ಧಿಯಲ್ಲಿ ಇರುತ್ತದೆ ನಾವು ಶಿವ ತಂದೆಯ ಪಾಠಶಾಲೆಯಲ್ಲಿ ಹೋಗುತ್ತಿದ್ದೇವೆ ಎಂದು ಈ ರೀತಿಯಲ್ಲ ಯಾವುದೇ ಸಾಧು ಸಂತರ ದರ್ಶನ ಮಾಡಲು ಅಥವಾ ಶಾಸ್ತ್ರಗಳನ್ನು ಕೇಳಲು ಹೋಗುತ್ತಿದ್ದೇವೆ ಎಂದಲ್ಲ ತಮಗೆ ಗೊತ್ತಿದೆ ನಾವು ಹೋಗುತ್ತೇವೆ ಶಿವ ತಂದೆಯ ಬಳಿ ಪ್ರಪಂಚದ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಶಿವ ಮೇಲೆ ಇದ್ದಾರೆ ಅವರು ಯಾವಾಗ ನೆನಪು ಮಾಡುತ್ತಾರೆ ಆಗ ಕಣ್ಣುಗಳು ತೆರೆದು ಕುಳಿತುಕೊಳ್ಳುವುದಿಲ್ಲ ಕಣ್ಣು ಮುಚ್ಚಿ ಕುಳಿತುಕೊಂಡು ಧ್ಯಾನ ಮಾಡುತ್ತಾರೆ ಧ್ಯಾನದಲ್ಲಿ ಕಣ್ಣು ಬಂದ್ ಮಾಡ್ಕೊಂಡು ಕೂತ್ಕೊಳ್ತಾರೆ ಶಿವಲಿಂಗ ಏನು ನೋಡಿರ್ತಾರೆ ಅಲ್ವಾ ಅದರ ನೆನಪಲ್ಲಿ ಕೂತ್ಕೊಳ್ತಾರೆ ಬಲೆ ಶಿವನ ಮಂದಿರದಲ್ಲಿ ಹೋಗ್ತಾರೆ ಆದರೂ ಸಹ ಶಿವನನ್ನು ನೆನಪು ಮಾಡಿದಾಗ ಮೇಲೆ ನೋಡುತ್ತಾರೆ ಅಥವಾ ಮಂದಿರ ನೆನಪು ಬರುತ್ತದೆ ಕೆಲವರು ಮತ್ತೆ ಕಣ್ಣು ಬಂದ್ ಮಾಡ್ಕೊಂಡು ಕುಳಿತುಕೊಳ್ತಾರೆ ತಿಳ್ಕೊಳ್ತಾರೆ ಎಲ್ಲಿಯೂ ಕೂಡ ನಾಮ ರೂಪದಲ್ಲಿ ಒಂದು ವೇಳೆ ಹುಯಿ ತೆಂದರೆ ನಮ್ಮ ಸಾಧನೆ ಮುರಿದು ಹೋಗುವುದು ಎಂದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬಲೆ ಶಿವ ತಂದೆಯನ್ನು ನೆನಪು ಮಾಡುತ್ತಿದ್ದೆವು ಕೆಲವರು ಕೃಷ್ಣನನ್ನು ನೆನಪು ಮಾಡುತ್ತಾ ಇದ್ರಿ ಕೆಲವರು ರಾಮನನ್ನು ನೆನಪು ಮಾಡುತ್ತಾ ಇದ್ರಿ ಕೆಲವರು ತಮ್ಮ ಗುರುಗಳನ್ನು ನೆನಪು ಮಾಡುತ್ತಾ ಇದ್ರಿ ಗುರುಗಳಿಗೂ ಕೂಡ ಮೂರ್ತಿಯನ್ನು ಗುರುಗಳ ಮೂರ್ತಿಯನ್ನು ಚಿಕ್ಕ ಲಾಕೆಟ್ ಮಾಡಿಕೊಂಡು ತೊಡುತ್ತಾ ಇದ್ರಿ ಗೀತೆಯನ್ನು ಅಷ್ಟು ಚಿಕ್ಕ ಲಾಕೆಟ್ ತಯಾರು ಮಾಡಿ ಧರಿಸ್ಕೊಳ್ತಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲ ಹಾಗೆಯೇ ಇರುತ್ತೆ ಮನೆಯಲ್ಲಿ ಕುಳಿತಿದ್ರು ನೆನಪು ಮಾಡುತ್ತಾರೆ ನೆನಪಿನಲ್ಲಿ ಯಾತ್ರೆನೂ ಸಹ ಮಾಡಲಿಕ್ಕೆ ಹೋಗ್ತಾರೆ ಚಿತ್ರವಂತೂ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡುತ್ತಾರೆ ಆದರೆ ಇದು ಸಹ ಭಕ್ತಿಯ ಪದ್ಧತಿ ಇದೆ ಯಾತ್ರೆಯಲ್ಲಿ ಹೋಗ್ತಾರೆ ಮನೆಯಲ್ಲೇ ನೆನಪು ಮಾಡ್ಬೋದು ಪೂಜೆ ಮಾಡ್ಬೋದು ಮತ್ತೆಯೂ ಕೂಡ ಮಂದಿರಗಳಿಗೆ ಹೋಗ್ತಾರೆ ತೀರ್ಥಯಾತ್ರೆಯನ್ನು ಮಾಡ್ತಾರೆ ಜನ್ಮ ಜನ್ಮಾಂತರಗಳಿಂದ ಯಾತ್ರೆಗಳಲ್ಲಿ ಹೋಗ್ತಾನೆ ಇರ್ತಾರೆ ನಾಲ್ಕು ಧಾಮದ ಯಾತ್ರೆಯೂ ಮಾಡುತ್ತಾರೆ ನಾಲ್ಕು ಧಾಮ ಅಂತ ಯಾಕೆ ಹೇಳೋದು ವೆಸ್ಟ್ ಈಸ್ಟ್ ನಾರ್ತ್ ಸೌತ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕುಗಳ ಚಕ್ಕರಾಗ್ತಾರೆ ಭಕ್ತಿ ಮಾರ್ಗ ಯಾವಾಗ ಶುರುವಾಯಿತು ಆಗ ಮೊದಲು ಒಬ್ಬ ತಂದೆಯ ಭಕ್ತಿಯನ್ನ ಮಾಡುತ್ತಿದ್ರು ಅದಕ್ಕೆ ಹೇಳಲಾಗತ್ತೆ ಅವಿಭಿಚಾರಿ ಭಕ್ತಿ ಎಂದು ಪ್ರಧಾನರಿದ್ದರು ಈಗಂತೂ ಈ ಸಮಯದಲ್ಲಿ ತಮೋ ಪ್ರಧಾನ ಭಕ್ತಿಯು ಕೂಡ ವೈಭಿಚಾರಿಯಾಗಿದೆ ಅನೇಕರನ್ನ ನೆನಪು ಮಾಡುತ್ತಿರ್ತಾರೆ ತಮೋ ಪ್ರದಾನ ಪಂಚ ತತ್ವಗಳಿಂದ ತಯಾರಾಗಿರುವ ಶರೀರವನ್ನು ಪೂಜಿಸುತ್ತಾರೆ ಅಂದಾಗ ಪ್ರಧಾನ ಭೂತಗಳ ಪೂಜೆ ಮಾಡುತ್ತಾರೆ ಆದರೆ ಈ ಮಾತುಗಳನ್ನ ಯಾರು ತಿಳಿದುಕೊಂಡಿಲ್ಲ ಬಲಿ ಇಲ್ಲಿ ಕುಳಿತುಕೊಂಡಿರ್ತೀರಾ ಕೆಲವರ ಕೆಲವರು ಬುದ್ಧಿಯೋಗ ಅಲ್ಲಿ ಇಲ್ಲಿ ಅಲೆದಾಡ್ತಾ ಇರುತ್ತೆ ಇಲ್ಲಂತೂ ತಾವು ಮಕ್ಕಳು ಕಣ್ಣು ಮುಚ್ಚಿ ಕುಳಿತುಕೊಂಡು ಶಿವ ತಂದೆಯನ್ನು ನೆನಪು ಮಾಡುವ ಹಾಗೆ ಇಲ್ಲ ಕಣ್ ತರೆದು ಕೂತ್ಕೊಂಡು ನೆನಪು ಮಾಡಬೇಕು ನಿಮಗೆ ಗೊತ್ತು ತಂದೆ ಬಹಳ ಬಹಳ ದೂರ ದೇಶದಲ್ಲಿ ಇರುವವರಾಗಿದ್ದಾರೆ ಅವರು ಬಂದು ತನ್ನ ಮಕ್ಕಳಿಗೆ ಶ್ರೀಮತವನ್ನು ಕೊಡುತ್ತಿದ್ದಾರೆ ಶ್ರೀಮತದಂತೆ ನಡೆಯುವುದರಿಂದಲೇ ಶ್ರೇಷ್ಠ ದೇವತೆಗಳಾಗುತ್ತೀರಾ ದೇವತೆಗಳ ಪೂರ್ತಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ತಾವು ಇಲ್ಲಿ ಕುಳಿತು ತಮ್ಮ ದೇವಿ ದೇವತೆಗಳ ರಾಜ್ಯವನ್ನ ಸ್ಥಾಪನೆ ಮಾಡುತ್ತೀರಾ ಮೊದಲು ನಿಮಗೆ ಗೊತ್ತಿರಲಿಲ್ಲ ಅದು ಹೇಗೆ ಸ್ಥಾಪನೆಯಾಗುವುದೆಂದು ಈಗ ನಿಮಗೆ ಗೊತ್ತಿದೆ ಶಿವ ತಂದೆ ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕ ಆಗಿ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ ಮತ್ತೆ ಸದ್ಗುರುವಾಗಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಸದ್ಗತಿ ಮಾಡುತ್ತಾರೆ ಗುರುಗಳು ಯಾರ ಸದ್ಗತಿಯನ್ನು ಮಾಡುವುದಿಲ್ಲ ಇಲ್ಲಿ ತಮಗೆ ತಿಳಿಸಲಾಗುವುದು ಇವರು ಒಬ್ಬರೇ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ತಂದೆಯಿಂದ ಆಸ್ತಿ ಸಿಗುವುದು ಸದ್ಗುರು ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಈ ಎಲ್ಲ ಮಾತುಗಳನ್ನು ವೃದ್ಧ ಮಾತೆಯರು ತಿಳಿದುಕೊಳ್ಳಲಾಗುವುದಿಲ್ಲ ಅವರಿಗಾಗಿ ಬಾಬಾ ಒಂದೇ ಮಾತನ್ನು ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಶಿವ ತಂದೆಯನ್ನು ನೆನಪು ಮಾಡಬೇಕು ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಬಾಬಾರವರು ಸ್ವರ್ಗದ ಆಸ್ತಿಯನ್ನು ಕೊಡುತ್ತಿದ್ದಾರೆ ವೃದ್ಧ ಮಾತೆಯರು ಈ ರೀತಿ ಈ ರೀತಿ ಗಿಳಿಯ ಭಾಷೆಯಲ್ಲಿ ಕುಳಿತು ತಿಳಿಸಬೇಕು ಪ್ರತಿಯೊಂದು ಆತ್ಮನಿಗೂ ಹಗ್ ಅಧಿಕಾರವಿದೆ ತಂದೆಯಿಂದ ಆಸ್ತಿ ಪಡೆಯಲು ಮೃತ್ಯುವಂತೂ ಸನ್ಮುಖದಲ್ಲಿ ನಿಂತಿದೆ ಹಳೆಯ ಪ್ರಪಂಚ ನಂತರ ಹೊಸದು ಆಗಲೇಬೇಕು ಹೊಸದರಿಂದ ಹಳೆಯದು ಮನೆ ತಯಾರಾಗುವುದರಲ್ಲಿ ಎಷ್ಟು ವರ್ಷ ಇಡ್ಸತ್ತೆ ಸ್ವಲ್ಪ ವರ್ಷನೇ ಇಡ್ಸತ್ತಲ್ವ ತಯಾರು ಮಾಡಬೇಕಂದ್ರೆ ಸ್ವಲ್ಪ ಸಮಯ ಇಡ್ಸತ್ತೆ ಅದೇ ಹಳೆಯದಾಗಬೇಕು ಅಂದರೆ ನೂರು ವರ್ಷ ಇಡ್ಸತ್ತೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿ ಆಗಲಿದೆ ಈಗ ಯಾವ ಯುದ್ಧಗಳು ಆಗತ್ತೆ ಮತ್ತೆ ಐದು ಸಾವಿರ ವರ್ಷಗಳ ನಂತರವೂ ಸಹ ಆಗತ್ತೆ ಈ ಎಲ್ಲ ಮಾತುಗಳು ವೃದ್ಧ ಮಾತೆಯರು ತಿಳಿದುಕೊಳ್ಳಲಾಗುವುದಿಲ್ಲ ಮತ್ತೆ ಬ್ರಾಹ್ಮಣಿಯರ ಕೆಲಸವಾಗಿದೆ ಅವರಿಗೆಲ್ಲ ತಿಳಿಸುವುದು ಅವರಿಗಾಗಿ ಒಂದು ಅಕ್ಷರವೇ ಹೆಚ್ಚಾಗತ್ತೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ತಾವು ಆತ್ಮರು ಪರಮಧಾಮದಲ್ಲಿ ಇರುವವರಾಗಿದ್ದೀರ ನಂತರ ಇಲ್ಲಿ ಶರೀರವನ್ನು ಪಡೆದು ಪಾತ್ರ ಮಾಡುತ್ತೀರಾ ಆತ್ಮ ಇಲ್ಲಿ ಸುಖ ದುಃಖದ ಪಾತ್ರವನ್ನು ಅಭಿನಯಿಸುತ್ತೆ ಮೂಲ ಮಾತನ್ನು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಸುಖಧಾಮವನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡುವುದರಿಂದ ಪಾಪಗಳು ಭಸ್ಮವಾಗುತ್ತವೆ ಸ್ವರ್ಗದಲ್ಲಿ ಹೊರಟು ಹೋಗುತ್ತೀರಾ ಈಗ ಎಷ್ಟು ಯಾರು ನೆನಪು ಮಾಡುತ್ತೀರಾ ಅಷ್ಟು ಪಾಪ ಭಸ್ಮವಾಗುವುದು ವೃದ್ಧ ಮಾತೆಯರಂತೂ ಸಿಕ್ಕಾಕ್ಕೊಂಡಿದ್ದಾರೆ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಅನೇಕ ಸತ್ಸಂಗಗಳಲ್ಲಿ ಹೋಗ್ತಾರೆ ಕಥೆಯೂ ಕೇಳ್ತಾರೆ ಅವರಿಗೆ ಗಳಿಗೆ ಗಳಿಗಿಗೂ ತಂದೆಯ ನೆನಪು ಮಾಡಿಸಬೇಕು ಶಾಲೆಯಲ್ಲಂತೂ ವಿದ್ಯಾಭ್ಯಾಸ ಇರುತ್ತೆ ಕತೆ ಇರಲ್ಲ ಅಲ್ವಾ ಕತೆ ಹೇಳೋದಿಲ್ಲ ಅಲ್ವಾ ಭಕ್ತಿ ಮಾರ್ಗದಲ್ಲಂತೂ ನೀವು ಅನೇಕ ಕತೆಗಳನ್ನ ಕೇಳಿದೀರ ಆದರೆ ಅದರಿಂದ ಯಾವ ಪ್ರಾಪ್ತಿಯೂ ಆಗಲಿಲ್ಲ ಕೊಳಕಿನ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ಹೋಗಲಾಗಲಿಲ್ಲ ಮನುಷ್ಯರು ರಚಯಿತ ತಂದೆಯನ್ನು ತಿಳಿದುಕೊಂಡಿಲ್ಲ ಆ ರಚನೆಯನ್ನು ತಿಳಿದುಕೊಂಡಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ ತಾವು ಸಹ ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ ಈಗ ತಾವು ಭಕ್ತಿ ಮಾರ್ಗವನ್ನು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಮನೆಯಲ್ಲಿಯೂ ಕೂಡ ಅನೇಕರ ಬಳಿ ಮೂರ್ತಿಗಳು ಇರುತ್ತವೆ ವಸ್ತು ಅದೇ ಇರುತ್ತೆ ಕೆಲವ್ರು ಕೆಲವರು ಪತಿಯರೂ ಕೂಡ ಸ್ತ್ರೀಗೆ ಹೇಳ್ತಾರೆ ನೀವು ಮನೆಯಲ್ಲಿ ಮೂರ್ತಿ ಇಟ್ಕೊಂಡು ಕುಳಿತು ಪೂಜೆ ಮಾಡಿ ಎಂದು ಹೊರಗೆ ಪೆಟ್ಟು ತಿನ್ನಲು ಯಾಕೆ ಹೋಗುತ್ತೀರಾ ಎಂದು ಹೇಳ್ತಾರೆ ಆದರೆ ಅವರಿಗೆ ಭಾವನೆ ಇರುತ್ತೆ ಅಲ್ವಾ ಹೊರಗಡೆ ಹೋಗ್ತಾರೆ ಮಂದಿರಗಳಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಈಗ ನೀವು ತಿಳ್ಕೊಂಡಿದ್ದೀರಾ ತೀರ್ಥಯಾತ್ರೆ ಮಾಡುವುದು ಅಂದರೆ ಭಕ್ತಿ ಮಾರ್ಗದ ಪೆಟ್ಟು ತಿನ್ನುವುದು ಅನೇಕ ಬಾರಿ ನೀವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಾ ಸತ್ತಿಯುಗ ತ್ರೇತಾಯುಗದಲ್ಲಿ ಯಾವುದೇ ಯಾತ್ರೆ ಇರುವುದಿಲ್ಲ ಅಲ್ಲಿ ಯಾವುದೇ ಮಂದಿರವೂ ಇರುವುದಿಲ್ಲ ಈ ಯಾತ್ರೆಗಳು ಇದೆಲ್ಲ ಭಕ್ತಿ ಮಾರ್ಗದಲ್ಲಿಯೇ ಆಗುವುದು ಜ್ಞಾನ ಮಾರ್ಗದಲ್ಲಿ ಇದೇನೂ ಇರುವುದಿಲ್ಲ ಅದಕ್ಕೆ ಹೇಳಲಾಗತ್ತೆ ಹೊರಗಡೆ ಸುತ್ತಾಡೋದಿಕ್ಕೆ ಭಕ್ತಿ ಅಂತ ಜ್ಞಾನ ಕೊಡುವಂತಹವರಂತೂ ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ ಜ್ಞಾನದಿಂದಲೇ ಸದ್ಗತಿಯಾಗುವುದು ದಾತ ಒಬ್ಬ ತಂದೆಯಾಗಿದ್ದಾರೆ ಶಿವ ತಂದೆಗೆ ಶ್ರೀ ಶ್ರೀ ಎಂದು ಹೇಳುವುದಿಲ್ಲ ಅವರಿಗೆ ಟೈಟಿಲ್ನ ಅದಿಕ್ ಅವಶ್ಯಕತೆಯೂ ಇಲ್ಲ ಅವರಂತೂ ಕೊಚ್ಕೊಳ್ತಾರೆ ಲೌಕಿಕದಲ್ಲಿ ಯಾರು ಇರ್ತಾರಲ್ವ ಕೊಚ್ಕೊಳ್ತಾರೆ ಶಿವ ತಂದೆಗೆ ಶಿವ ಬಾಬಾ ಅಂತ ಹೇಳಾಗತ್ತೆ ನೀವು ಕರೀತೀರಾ ಶಿವ ತಂದೆ ನಮ್ಮ ನಾವು ಪತಿತರಾಗ್ಬಿಟ್ಟಿದ್ದೀವಿ ನಮ್ಮನ್ನು ನೀವು ಬಂದು ಪಾವನ ಮಾಡಿ ಎಂದು ಭಕ್ತಿ ಮಾರ್ಗದ ಕೆಸರಿನಲ್ಲಿ ಕೊರಳಿನವರೆಗೆ ಸಿಕ್ಕಾಕ್ಕೊಂಡಿದ್ದೀರಾ ಮುಳುಗಿದ್ದೀರಾ ಸಿಕ್ಕಾಕ್ಕೊಂಡು ಕಿರ್ಚ್ತೀರಾ ವಿಷಯ ವೈತರಣಿ ನದಿಯಲ್ಲಿ ವಿಕಾರಗಳ ವಾಸನೆಯ ಕೊಳಕಿನಲ್ಲಿ ಏಕದಂ ಸಿಕ್ಕಾಕ್ಕೊಂಡಿದ್ದೀರಾ ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ಬಂದು ಸಿಕ್ಕಿಕೊಂಡಿದ್ದೀರಾ ಕೆಲವ್ರಿಗಂತೂ ಗೊತ್ತೇ ಆಗೋದಿಲ್ಲ ಆಗ ಹೇಳ್ತಾರೆ ಬಾಬಾ ನಮ್ಮನ್ನು ಹೊರತೆಗೀರಿ ಎಂದು ಬಾಬರೂರು ಕೂಡ ಡ್ರಾಮಾನುಸಾರವಾಗಿ ಬರಲೇಬೇಕಾಗುವುದು ತಂದೆ ಹೇಳುತ್ತಾರೆ ನಾನು ಬಂಧಿತನಾಗಿದ್ದೇನೆ ಈ ಎಲ್ಲ ಆತ್ಮರನ್ನು ಕೆಸರಿನಿಂದ ಹೊರತೆಗೆಯಲು ಇವರು ಇದಕ್ಕೆ ಹೇಳಲಾಗತ್ತೆ ಪ್ರಪಂಚಕ್ಕೆ ಹೇಳಲಾಗತ್ತೆ ಕುಂಬಿ ಪಾಕ ನರಕ ರವರವ ನರಕ ಎಂದು ಹೇಳಲಾಗತ್ತೆ ಇದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಅವರಿಗೆ ಗೊತ್ತೇ ಆಗುವುದಿಲ್ಲ ಯಾರು ಸಿಕ್ಕಾಕ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತೇ ಆಗಲ್ಲ ಕೇವಲ ಕರೀತಾರೆ ಬನ್ನಿ ತೆಗೆಯಿರಿ ಎಂದು ತಾವು ತಂದೆಯನ್ನು ನೋಡಿ ನಿಮಂತ್ರಣ ಹೇಗೆ ಕೊಡ್ತೀರಾ ನಿಮಂತ್ರಣ ಯಾವುದೇ ಶಾದಿಗೆ ಅಂಥದ್ದಕ್ಕೆ ವಿವಾಹ ಅಥವಾ ಯಾವುದೇ ಕಾರ್ಯಕ್ರಮ ಇದ್ರೆ ನಿಮಂತ್ರಣ ಕೊಡ್ತಾರೆ ಅಲ್ವಾ ಆದರೆ ನೀವು ಹೇಳ್ತೀರ ಏ ಪತಿತ ಪಾವನ ಬಾಬಾ ಈ ಪತಿತ ಪ್ರಪಂಚ ರಾವಣನ ಹಳೆಯ ಪ್ರಪಂಚದಲ್ಲಿ ಬನ್ನಿ ನಾವು ಕೊರಳಿನವರೆಗೆ ಈ ವಿಕಾರಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಕೆಸರಲ್ಲಿ ನೀವು ಬಂದು ಬಿಡಿಸಿ ನೀವು ಬಿಟ್ಟರೆ ಬೇರೆ ಯಾರು ನಮ್ಮನ್ನು ಬಿಡಿಸುವುದಿಲ್ಲ ಹೊರ ತೆಗೆಯುವುದಿಲ್ಲ ಹೇಳ್ತೀರ ದೂರ ದೇಶದಲ್ಲಿರುವಂತಹ ತಂದೆ ಬನ್ನಿ ಅಂತ ಇದು ರಾವಣನ ದೇಶ ಎಲ್ಲ ಆತ್ಮರು ತಮೋ ಪ್ರಧಾನರಾಗಿದ್ದಾರೆ ಆದ್ದರಿಂದ ತಂದೆಯನ್ನ ಕರೆಯುವಂತಹದ್ದು ಬನ್ನಿ ಪಾವನ ಮಾಡಿ ಎಂದು ಪತೀತ ಪಾವನ ಸೀತಾರಾಮ್ ಈ ರೀತಿ ಗಾಯನ ಮಾಡುತ್ತಾ ಕಿರಿಚ್ತಾರೆ ಜೋರ್ ಜೋರಾಗಿ ಕೂಗ್ತಾರೆ ಈ ರೀತಿ ಅಲ್ಲ ಅವರು ಪವಿತ್ರವಾಗಿರ್ತಾರೆ ಯಾರೆಲ್ಲ ಈ ರೀತಿ ಕರೀತಾರಲ್ವ ಅವರು ಪವಿತ್ರವಾಗಿರ್ತಾರೆ ಎಂದಲ್ಲ ಈ ಪ್ರಪಂಚ ಇರುವುದೇ ಪತೀತ ರಾವಣ ರಾಜ್ಯ ಇದರಲ್ಲಿ ತಾವು ಸಿಕ್ಕಿಕೊಂಡಿದ್ದೀರಾ ಮತ್ತೆ ಈ ನಿಮಂತ್ರಣವನ್ನು ಕೊಡುತ್ತೀರಾ ಬಾಬಾ ಬನ್ನಿ ನಮ್ಮನ್ನು ಕುಂಬಿ ಪಾಕ ನರಕದಿಂದ ಹೊರ ತೆಗೆಯಿರಿ ಎಂದು ಅಂದಾಗ ತಂದೆ ಬಂದಿದ್ದಾರೆ ಎಷ್ಟು ನಿಮ್ಮ ವಿಧೇಯ ಸೇವಕ ಆಗಿದ್ದಾರೆ ಡ್ರಾಮದಲ್ಲಿ ಅಪಾರ ದುಃಖ ತಾವು ಮಕ್ಕಳೇ ನೋ ನೋಡಿದ್ದೀರ ಸಮಯ ಕಳೀತಾ ಹೋಗುತ್ತೆ ಒಂದು ಸೆಕೆಂಡು ಸಹ ಇನ್ನೊಂದು ಸೆಕೆಂಡಿನ ಜೊತೆ ಸೇರೋದಿಲ್ಲ ಅಂದರೆ ಒಂದು ಸೆಕೆಂಡ್ ಇದ್ದ ಹಾಗೆ ಮತ್ತೊಂದು ಗಳಿಗೆ ಇರುವುದಿಲ್ಲ ಈಗ ತಂದೆ ತಮ್ಮನ್ನು ಲಕ್ಷ್ಮೀನಾರಾಯಣರಂತೆ ತಯಾರು ಮಾಡುತ್ತಾರೆ ನಂತರ ತಾವು ಅರ್ಧ ಕಲ್ಪ ರಾಜ್ಯ ಮಾಡುತ್ತೀರಾ ಸ್ಮೃತಿಯಲ್ಲಿ ತನ್ನಿ ಈಗ ಸಮಯ ಬಹಳ ಕಡಿಮೆ ಇದೆ ಮೃತ್ಯು ಪ್ರಾರಂಭವಾಯಿತೆಂದರೆ ಮನುಷ್ಯರು ಎಲ್ಲರೂ ಶರೀರ ಬಿಡುತ್ತಾರೆ ತಬ್ಬಿಬ್ ಸ್ವಲ್ಪ ಸಮಯದಲ್ಲಿ ಏನೇನೆಲ್ಲ ಆಗ್ಬಿಡತ್ತೆ ಕೆಲವರಂತೂ ಮೋಸ ಕೇಳಿಯೂ ಕೂಡ ಆರ್ಟ್ ಫೇಲ್ ಆಗಿಬಿಡುತ್ತಾರೆಂಗಾಯಿತು ಇಲ್ಲಿಂಗಾಯಿತು ಇದನ್ನು ಕೇಳಿ ಆರ್ಟ್ ಫೇಲ್ ಆಗಿಬಿಡ್ತಾರೆ ಶರೀರ ಬಿಡ್ತಾರೆ ಯಾವ ರೀತಿ ಆತ್ಮರು ಶರೀರ ಬಿಡ್ತಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ ನೋಡಿ ಬಹಳಷ್ಟು ಜನ ವೃದ್ಧ ಮಾತೆಯರು ಬರ್ತಾರೆ ಪಾಪ ಏನು ಅವ್ರಿಗೆ ಅರ್ಥನೇ ಆಗೋದಿಲ್ಲ ಹೀಗೆ ತೀರ್ಥಯಾತ್ರೆಗಳಿಗೆ ಹೋಗ್ತಾರೆ ಅಲ್ವಾ ಹಾಗೆ ಒಬ್ಬರನ್ನು ನೋಡಿ ಇನ್ನೊಬ್ಬರು ತಯಾರಾಗ್ಬಿಡ್ತಾರೆ ನಾವು ಬರ್ತೀವಿ ಅಂತ ಹೇಳಿ ಬರ್ತಾರೆ ಅಲ್ವಾ ಮಧುಬನಕ್ಕೆ ಕೆಲವ್ರ ಜ್ಞಾನನೇ ಇರಲ್ಲ ಅದರ ಭಾವನೆಯಿಂದ ಬಂದು ಬಿಡುತ್ತಾರೆ ಅವರು ಹೋಗ್ತಾರಂತೆ ನಾವು ಹೋಗ್ತೀವಿ ಅಂತ ಬಂದು ಬಿಡುತ್ತಾರೆ ಈಗ ತಾವು ತಿಳ್ಕೊಂಡಿದ್ದೀರಾ ಭಕ್ತಿ ಮಾರ್ಗದ ತೀರ್ಥಯಾತ್ರೆಯ ಯಾತ್ರೆಯ ಅರ್ಥವೇ ಆಗಿದೆ ಇಳಿಯುವುದು ತಮೋ ಪ್ರಧಾನರಾಗುವುದು ದೊಡ್ಡದಕ್ಕಿಂತ ದೊಡ್ಡ ಯಾತ್ರೆ ನಿಮ್ಮದಾಗಿದೆ ನೀವು ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚದಲ್ಲಿ ಹೊರಟು ಹೋಗುತ್ತೀರಾ ಈ ಮಕ್ಕಳಿಗೆ ಸ್ವಲ್ಪ ಶಿವ ತಂದೆಯ ನೆನಪು ಮಾಡಿಸ್ತಾ ಇರಿ ಚಿಕ್ಕ ಮಕ್ಕಳಿಗೂ ಕೂಡ ಶಿವ ತಂದೆಯ ನೆನಪು ಮಾಡಿಸುತ್ತಾ ಇರಿ ಶಿವ ತಂದೆಯ ಹೆಸರು ನೆನಪಿದೆಯಾ ಸ್ವಲ್ಪ ಕೇಳಿಸ್ಕೊಳ್ತಾರೆ ಅಂದರೆ ಸ್ವರ್ಗದಲ್ಲಿ ಅವರು ಬರ್ತಾರೆ ಹ್ಞೂ ಸ್ವಲ್ಪ ಕೇಳ್ತಾರೆ ಜ್ಞಾನ ಬಾಬಾ ನೆನಪು ಮಾಡ್ತಾರೆ ಅಂದರೆ ಮಕ್ಕಳು ಕೂಡ ಸ್ವರ್ಗದಲ್ಲಿ ಬರ್ತಾರೆ ಈ ಫಲ ಅವಶ್ಯವಾಗಿ ಸಿಗತ್ತೆ ಬಾಕಿ ಪದವಿ ಅಂತೂ ವಿದ್ಯಾಭ್ಯಾಸದಿಂದಲೇ ಸಿಗುವುದು ಸದರಲ್ಲಿಯೂ ಕೂಡ ಬಹಳ ವ್ಯತ್ಯಾಸ ಆಗತ್ತೆ ಶ್ರೇಷ್ಠಾತಿ ಶ್ರೇಷ್ಠ ಮತ್ತು ಕಡಿಮೆಗಿಂತ ಕಡಿಮೆ ಪದವಿ ಹಗಲು ರಾತ್ರಿಯ ಅಂತರವಾಗತ್ತೆ ಎಲ್ಲಿ ಪ್ರೈಮ್ ಮಿನಿಸ್ಟರು ಎಲ್ಲಿ ನೌಕರ್ ಚಾಕರ್ ಕೆಲಸ ಕಾರ್ಯ ಮಾಡುವವರು ರಾಜಧಾನಿಯಲ್ಲಿ ನಂಬರ್ ವಾರ್ ಇರುತ್ತೆ ಅಲ್ವಾ ಪದವಿಗಳಲ್ಲಿ ಸ್ವರ್ಗದಲ್ಲಿಯೂ ಕೂಡ ರಾಜಧಾನಿ ಇರುತ್ತೆ ಆದರೆ ಅಲ್ಲಿ ಪಾಪಾತ್ಮರು ಕೆಟ್ಟ ವಿಕಾರಿಗಳು ಇರುವುದಿಲ್ಲ ಅದಿರುವುದೇ ನಿರ್ವಿಕಾರಿ ಪ್ರಪಂಚ ತಾವು ಹೇಳ್ತೀರಾ ನಾವು ಈ ಲಕ್ಷ್ಮೀನಾರಾಯಣ ಅವಶ್ಯವಾಗಿ ಆಗುತ್ತೇವೆಂದು ನಿಮಗೆ ಕೈ ಎತ್ತಿಸ್ಲಾಗತ್ತೆ ನೋಡಬೇಕು ಕೈ ಎತ್ತಿಸಿ ನೋಡಿ ವೃದ್ಧ ಮಾತೆಯರು ಸಹ ಎಲ್ಲರೂ ಕೈ ಎತ್ತುತ್ತಾರೆ ಏನು ಗೊತ್ತೇ ಇರಲ್ಲ ಪಾಪ ಮತ್ತೆಯೂ ಕೂಡ ತಂದೆಯ ಬಳಿ ಬಂದಿದ್ದಾರೆ ಅಂದಾಗ ಸ್ವರ್ಗದಲ್ಲಂತೂ ಹೋಗ್ತಾರೆ ಆದರೆ ಎಲ್ಲರೂ ಆ ರೀತಿ ಅಂದರೆ ಉತ್ತಮ ಪದವಿ ಉಳ್ಳವರು ತಯಾರಾಗೋದಿಲ್ಲ ಪ್ರಜೆಗಳು ತಯಾರಾಗ್ತಾರೆ ತಂದೆ ಹೇಳ್ತಾರೆ ಮಕ್ಕಳೆ ನಾನು ಬಡವರ ಬಂಧುವಾಗಿದ್ದೇನೆ ಅಂದಾಗ ಬಾಬ್ರೂರು ಬಡ ಮಕ್ಕಳನ್ನ ನೋಡಿ ಖುಷಿ ಪಡುತ್ತಾರೆ ಬಲೆ ಎಷ್ಟೇ ದೊಡ್ಡ ದೊಡ್ಡ ಶ್ರೀಮಂತರು ಪದಮ ಪತಿಗಳೇ ಇರಬಹುದು ಅವರಿಗಿಂತಲೂ ಇವರು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇದು ಸಹ ಒಳ್ಳೆಯದು ವೃದ್ಧರು ಯಾವಾಗ ಬರ್ತಾರೆ ಆಗ ತಂದೆಗೆ ಆಗತ್ತೆ ಮತ್ತೆಯು ಕೃಷ್ಣಪುರಿಯಲ್ಲಂತೂ ಬರ್ತಾರಲ್ವ ಇದಾಗಿದೆ ರಾವಣಪುರಿ ಯಾರು ಒಳ್ಳೆಯ ರೀತಿ ಓದ್ತಾರೆ ಅವರು ಶ್ರೀಕೃಷ್ಣನ ಮಡಿಲಲ್ಲಿ ತೂಗಿಸ್ತಾ ಇರ್ತಾರೆ ಪ್ರಜೆಗಳು ಅನ್ ಒಳಗೆ ಬರ್ಲಿಕ್ಕಾಗೋದೇ ಇಲ್ಲ ಕೆಲವು ಸಲ ಅವ್ರಿಗೆ ಸಾಕ್ಷಾತ್ಕಾರ ಆಗ್ಬಹುದು ಹೇಗೆ ಪೋಪು ಸಾಕ್ಷಾತ್ಕಾರ ಮಾಡಿಸ್ತಾರಲ್ವ ಕಿಟಕಿಯಿಂದ ಲಕ್ಷಾಂತರ ಜನ ಬಂದು ಒಟ್ಟುಗೂಡ್ ದರ್ಶನ ಮಾಡ್ಲಿಕ್ಕೋಸ್ಕರ ಆದ್ರೆ ಅದ್ ನಾವೇನ್ ಸಾಕ್ಷಾತ್ಕಾರ ಮಾಡಿಸ್ಬೇಕಾಗಿದೆ ಸದಾ ಪಾವನರಾಗಿರುವಂತಹವರು ಒಬ್ಬ ತಂದೆ ಆ ತಂದೆಯೇ ಬಂದು ತಮ್ಮನ್ನು ಪಾವನ ಮಾಡುತ್ತಿದ್ದಾರೆ ಪೂರ್ತಿ ವಿಶ್ವ ಆಗಬೇಕಾಗಿದೆ ಆಗ್ಬೇಕಾಗಿದೆ ತಂದೆಯೇ ಬಂದು ಪೂರ್ತಿ ವಿಶ್ವವನ್ನು ಸತೋಪ್ರದಾನ ಮಾಡುತ್ತಾರೆ ಅಲ್ಲಿ ಈ ಪಂಚಭೂತಗಳು ಇರುವುದಿಲ್ಲ ಪಂಚ ತತ್ವಗಳು ಸತೋಪ್ರದಾನ ಆಗತ್ತೆ ನಿಮ್ಮ ಗುಲಾಮ ಆಗತ್ತೆ ಎಂದಿಗೂ ನಷ್ಟ ಮಾಡುವಂತಹ ಸೆಕ್ಕೆ ಏನೂ ಆಗೋದಿಲ್ಲ ಪಂಚತತ್ವಗಳು ನಿಯಮಬದ್ಧವಾಗಿ ನಡೆಯುತ್ತೆ ಅಕಾಲಮೃತ್ಯು ಆಗೋದಿಲ್ಲ ಈಗ ತಾವು ಸ್ವರ್ಗದಲ್ಲಿ ಹೋಗಬೇಕಾದರೆ ನರಕದ ಜೊತೆ ಬುದ್ಧಿಯೋಗವನ್ನು ತೆಗೆಯಬೇಕು ಹೀಗೆ ಹೊಸ ಮನೆ ನಿರ್ಮಾಣ ಮಾಡುವಾಗ ಹಳೆಯ ಮನೆಯ ಜೊತೆ ಬುದ್ಧಿಯೋಗ ಇರೋದಿಲ್ಲ ಅಲ್ವಾ ದೂರ ಆಗತ್ತೆ ಬುದ್ಧಿ ಹೊಸದರ ಜೊತೆ ಜೋಡಣೆಯಾಗಿರುತ್ತೆ ಇದು ಬೇಹದ್ದಿನ ಮಾತಾಗಿದೆ ಹೊಸ ಪ್ರಪಂಚದ ಸ್ಥಾಪನೆ ಆಗ್ತಾ ಇದೆ ಹಳೆಯ ದರ ವಿನಾಶವಾಗುವುದು ತಾವಂತೂ ಹೊಸ ಪ್ರಪಂಚ ಸ್ವರ್ಗ ತಯಾರು ಮಾಡುವಂತಹವರಾಗಿದ್ದೀರಾ ತಾವು ಬಹಳ ಒಳ್ಳೆಯ ಕುಶಲ ಕರ್ಮಿಗಳಾಗಿದ್ದೀರಾ ತಮಗಾಗಿ ಸ್ವರ್ಗ ತಯಾರು ಮಾಡುತ್ತಿದ್ದೀರಾ ಎಷ್ಟು ದೊಡ್ಡ ಒಳ್ಳೆಯ ಕಾರ್ಮಿಕರು ತಾವಾಗಿದ್ದೀರಾ ಕುಶಲ ಕರ್ಮಿಗಳು ನೆನಪಿನ ಯಾತ್ರೆಯಿಂದ ಹೊಸ ಪ್ರಪಂಚ ಸ್ವರ್ಗ ಮಾಡುತ್ತೀರಾ ಸ್ವಲ್ಪ ನೆನಪು ಮಾಡಿದರೂ ಕೂಡ ಸ್ವರ್ಗದಲ್ಲಿ ಬರ್ತೀರಾ ತಾವು ಗುಪ್ತ ವೇಷದಲ್ಲಿ ತಮ್ಮ ಸ್ವರ್ಗ ತಯಾರು ಮಾಡುತ್ತಿದ್ದೀರಾ ತಮಗೆ ಗೊತ್ತು ನಾವು ಈ ಶರೀರವನ್ನು ಬಿಟ್ಟು ಮತ್ತೆ ಹೋಗಿ ಸ್ವರ್ಗದಲ್ಲಿ ವಾಸ ಮಾಡುತ್ತೇವೆ ಅಂದಾಗ ಈ ರೀತಿ ಬೇಹದ್ದಿನ ತಂದೆಯನ್ನು ಮರೆಯಬಾರದು ಈಗ ತಾವು ಸ್ವರ್ಗದಲ್ಲಿ ಹೋಗಲು ಓದುತ್ತಿದ್ದೀರಾ ತಮ್ಮ ರಾಜಧಾನಿ ಸ್ಥಾಪನೆ ಮಾಡಲು ಪುರುಷಾರ್ಥ ಮಾಡುತ್ತಿದ್ದೀರಾ ಇದು ರಾವಣನ ರಾಜ್ಯವಾಗಿದೆ ಇದು ಸಮಾಪ್ತಿಯಾಗಲಿದೆ ಅಂದಾಗ ಆಂತರಿಕದಲ್ಲಿ ಎಷ್ಟು ಖುಷಿ ಇರಬೇಕು ನಾವು ಅನೇಕ ಬಾರಿ ಸ್ವರ್ಗವನ್ನು ತಯಾರು ಮಾಡಿದ್ದೇವೆ ರಾಜ್ಯವನ್ನು ಪಡೆದಿದ್ದೇವೆ ಮತ್ತು ಕಳೆದುಕೊಂಡಿದ್ದೇವೆ ಇದನ್ನು ನೆನಪು ಮಾಡಿದರೂ ಬಹಳ ಒಳ್ಳೆಯದು ನಾವು ಸ್ವರ್ಗಕ್ಕೆ ಮಾಲೀಕರಾಗಿದ್ದೆವು ತಂದೆ ನಮ್ಮನ್ನು ಆ ರೀತಿ ತಯಾರು ಮಾಡಿದ್ದರು ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ ಎಷ್ಟು ಸಹಜ ರೀತಿಯಲ್ಲಿ ತಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೀರಾ ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಎಷ್ಟೆಲ್ಲ ವಸ್ತುಗಳು ತಯಾರಾಗುತ್ತಿದೆ ಪ್ರಾಕೃತಿಕ ವಿಕೋಪಗಳು ಅಣು ಬಾಂಬ್ಸು ಈ ಎಲ್ಲವುಗಳ ಮೂಲಕ ಪೂರ್ತಿ ಹಳೆಯ ಪ್ರಪಂಚ ಸಮಾಪ್ತಿಯಾಗುವುದು ಈಗ ತಂದೆ ಬಂದಿದ್ದಾರೆ ತಮಗೆ ಶ್ರೇಷ್ಠ ಮತವನ್ನು ಕೊಡಲು ಶ್ರೇಷ್ಠ ಸ್ವರ್ಗದ ಸ್ಥಾಪನೆ ಮಾಡಲು ಅನೇಕ ಬಾರಿ ತಾವು ಈ ಸ್ಥಾಪನೆ ಮಾಡಿದ್ದೀರಾ ಅಂದಾಗ ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ಅನೇಕ ಬಾರಿ ರಾಜ್ಯವನ್ನು ಪಡೆದಿದ್ದೀರಾ ಮತ್ತು ಕಳೆದುಕೊಂಡಿದ್ದೀರಾ ಇದು ಬುದ್ಧಿಯಲ್ಲಿ ನಡೆಯುತ್ತಾ ಇರಬೇಕು ಮತ್ತು ಪರಸ್ಪರದಲ್ಲಿ ಅನ್ಯರಿಗೂ ಈ ಮಾತುಗಳನ್ನು ತಿಳಿಸಿರಿ ಪ್ರಾಪಂಚಿಕ ಮಾತುಗಳಲ್ಲಿ ಸಮಯವನ್ನು ಕಳೆಯಬಾರದು ತಂದೆಯನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಿರಿ ಇಲ್ಲಿ ಮಕ್ಕಳು ಒಳ್ಳೆಯ ರೀತಿ ಕೇಳಿ ಅನಂತರ ಬಹಳ ಜೀರ್ಣ ಮಾಡಿಕೊಳ್ಳಬೇಕು ಅನಂತರ ಸ್ಮರಣೆ ಮಾಡುತ್ತಿರಬೇಕು ಬಾಬಾರವರು ಎಂದು ಏನು ತಿಳಿಸಿದರು ಸ್ಮರಣೆ ನಡೀತಾ ಇರಬೇಕು ಶಿವತಂದೆ ಮತ್ತು ಆಸ್ತಿಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ತಂದೆ ತನ್ನ ಅಂಗೈಯಲ್ಲಿ ಸ್ವರ್ಗವನ್ನು ತಂದಿದ್ದಾರೆ ಪವಿತ್ರರು ಆಗಬೇಕು ಪವಿತ್ರರಾಗಲಿಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಪದವಿಯೂ ಸಹ ಬಹಳ ಚಿಕ್ಕದಾಗಿರುವುದು ಪಡೆಯುತ್ತೀರಾ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿ ಪಡೆಯಬೇಕಾದರೆ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಿ ತಂದೆ ಮಾರ್ಗವನ್ನಂತೂ ಬಹಳ ಸಹಜವಾಗಿ ತೋರಿಸುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಂದೆ ಏನನ್ನು ತಿಳಿಸುತ್ತಿದ್ದಾರೆ ಅದನ್ನು ಒಳ್ಳೆಯ ರೀತಿ ಕೇಳಿ ನಂತರ ಅದನ್ನು ಮೆಲುಕು ಹಾಕಬೇಕು ಅಂದರೆ ಚಿಂತನೆ ಮಾಡುತ್ತಿರಬೇಕು ಪ್ರಾಪಂಚಿಕ ಮಾತುಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ಎರಡನೇ ಪಾಯಿಂಟು ತಂದೆಯ ನೆನಪಿನಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು ಶ್ರೀಕೃಷ್ಣನ ರಾಜಧಾನಿಯಲ್ಲಿ ಬರಲು ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡಬೇಕು ವರದಾನ ಮನಸ್ಸು ಬುದ್ಧಿಯನ್ನು ಗೊಂದಲಗಳಿಂದ ಭಿನ್ನ ಮಾಡಿಕೊಂಡು ಮಿಲನ ಮೇಳವನ್ನು ಆಚರಿಸುವಂತಹ ಗೊಂದಲಗಳಿಂದ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ಕೆಲವು ಮಕ್ಕಳು ಯೋಚನೆ ಮಾಡುತ್ತಾರೆ ಈ ಗೊಂದಲ ಅಥವಾ ಈ ಪರಿಸ್ಥಿತಿ ದೂರ ಆಯಿತು ಅಂದರೆ ನಮ್ಮ ಸ್ಥಿತಿ ಅಥವಾ ಸೇವೆ ಚೆನ್ನಾಗ್ ಆಗ್ಬಿಡತ್ತೆ ಎಂದು ಆದರೆ ಈ ಗೊಂದಲಗಳು ಬೆಟ್ಟದ ಸಮಾನ ಇದೆ ಬೆಟ್ಟ ದೂರ ಆಗಲ್ಲ ಆದರೆ ಎಲ್ಲಿ ಗೊಂದಲ ಇರುತ್ತೆ ಅಲ್ಲಿ ತಮ್ಮ ಮನಸ್ಸು ಬುದ್ಧಿಯನ್ನು ದೂರ ಮಾಡಿಕೊಳ್ಳಿ ಬೆಟ್ಟ ದೂರ ಆಗಲ್ಲ ಆದರೆ ಬೆಟ್ಟವನ್ನು ನೀವು ಕ್ರಾಸ್ ಮಾಡಬೇಡಿ ಅಥವಾ ಹಾರುವ ಕಲೆಯಿಂದ ಗೊಂದಲಗಳ ಬೆಟ್ಟವನ್ನು ಕೂಡ ಕ್ರಾಸ್ ಮಾಡಿ ಮೇಲೆ ಹಾರಿ ಹೊರಟೋಗಿ ಬೆಟ್ಟದಂತಹ ಪರಿಸ್ಥಿತಿಯು ಕೂಡ ನಿಮಗೆ ಸಹಜವಾಗಿ ಅನುಭವವಾಗುವುದು ಗೊಂದಲಗಳ ಪ್ರಪಂಚದಲ್ಲಿ ಗೊಂದಲಗಳಂತೂ ಬಂದೇ ಬರುತ್ತಲ್ವ ಪರಿಸ್ಥಿತಿಗಳಿರುವ ಪ್ರಪಂಚದಲ್ಲಿ ಪರಿಸ್ಥಿತಿಗಳು ಬಂದೇ ಬರುತ್ತೆ ಆದರೆ ನೀವು ಮುಕ್ತರಾಗಿ ಇರಿ ಆಗ ಮಿಲನ ಮೇಳವನ್ನು ಆಚರಿಸುತ್ತೀರಾ ಸ್ಲೋಗನ್ ಈ ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರ ಅಭಿನಯಿಸುವವರೇ ಹೀರೋ ಪಾತ್ರಧಾರಿ ಓಂ ಶಾಂತಿ